ಮೂರು ಪ್ರಾರ್ಥನೆ ಬೆಳಿಗ್ಗೆ ಹೊತ್ತು ಮಾಡಬೇಕು. ನಾನು ಅದನ್ನ ಹೇಳಿದ್ದೀನಿ. ಮೊದಲನೇ ಪ್ರಾರ್ಥನೆ ಏನು? ಸ್ವಾಮಿ ಅವ್ರನ್ನ ಮುಟ್ಟು, ಇವ್ರನ್ನ ಮುಟ್ಟು, ಅವ್ರನ್ನ ಎತ್ತು, ಇವ್ರನ್ನ ಇಳಿಸು, ಇದೆಲ್ಲ ಬೇಡ. ದೇವ್ರು ಹೇಳ್ಕೊಟ್ಟಿರೋದೇನು? Matthew 6:10 ಅಲ್ಲಿ ನಿನ್ನ ರಾಜ್ಯವೂ ಬರಲಿ. ಏನ ಹೇಳ್ರಿ? ನಿನ್ನ ರಾಜ್ಯವೂ ಬರಲಿ. ಎರಡನೇದಾಗಿ, ಎರಡನೇ ಪ್ರಾರ್ಥನೆ, ಕೆಲಸದವ್ರನ್ನ ಎಬ್ಬಿಸು. ಬೆಳೆ ಬಹಳ, ಕೆಲಸದವ್ರನ್ನ ಎಬ್ಬಿಸು. ಏನ್ ಕೆಲಸ? ನಾನು ಹೇಳಿದ ಐದು ರೀತಿಯಾದ ಕೆಲಸ. ಫೈವ್ ಫೋಲ್ಡ್ಸ್ ಆಫ್ ಮಿನಿಸ್ಟ್ರಿ. ಯಾವ್ದು ಫೈವ್ ಫೋಲ್ಡ್ಸ್? ಫಸ್ಟ್ ಇಸ್ ಅಪೋಸ್ಟಲ್ಸ್, ಸೆಕೆಂಡ್ ಇಸ್ ಪ್ರಾಫಿಟ್ಸ್, ಥರ್ಡ್ ಇಸ್ ಪಾಸ್ಟರ್ಸ್, ಫೋರ್ತ್ ಇಸ್ ಎವಾಂಜೆಲಿಸ್ಟ್, ಫಿಫ್ತ್ ಇಸ್ ಉಪದೇಶಕರು. ಇಂಗ್ಲಿಷ್ ಅಲ್ಲಿ ಏನು? ಟೀಚರ್ಸ್. ನೋಡ್ರಿ, ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಟೀಚರ್ಸ್ ಇದ್ದೀರಾ, ಅನೇಕ ಸುವಾರ್ಥಿಕರು ಇದ್ದೀರಾ, ನನಗೆ ಗೊತ್ತಿಲ್ಲ, ಅನೇಕ ಪ್ರವಾದಿಗಳು ಕೂಡ ಇಲ್ಲಿ ಇದ್ದೀರಾ. ಬೇರೆ ಬೇರೆ ಏನೋ ಪ್ರವಾದನಗಳು ಹೇಳ್ತೀರಲ್ವಾ, ಬೈಬಲ್ ವಾಕ್ಯದ ಪ್ರವಾದನ ಮಾಡ್ರಿ. ಐದು ರೀತಿಯ ಸೇವೆಗಳು ಸಭೆಯಲ್ಲಿ ಆರಂಭವಾಗಬೇಕು. ಇದನ್ನ ದೇವರ ಹತ್ರ ಕೇಳಬೇಕು ಡೈಲಿ. ಅದನ್ನೇ ನಾವು ಬೆಳಿಗ್ಗೆ ಹೋದ್ರೆ ಡೈಲಿ ಪ್ರಾರ್ಥನೆ ಮಾಡೋದು. ನೀವು ನೆನ್ಸ್ಕೊಂಬಿಡ್ರಿ, ನಾನೇನೋ ಕ್ಯಾಬ್ ಡ್ರೈವರು, ನಾನು ಹಂಗೆ ಹೋಗ್ಬಿಡಂತ. ಇಲ್ಲ, ಸ್ಟೇಫನ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅಪೋಸ್ತಲ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸ್ಟೀಫನ್ ಹೆಸರು ಕೇಳಿದಿರಾ? ಸ್ಟೇಫನ್ ಅಂದಿದ್ರೆ ಅನೇಕ ಸ್ಟೀಫನ್ ಎಲ್ಲಿ ಕೆಲಸ ಮಾಡ್ತಿದ್ದ? ಕಿಚನ್ ಅಲ್ಲಿ ಅಡಿಗೆ ಕೆಲಸ ಮಾಡ್ತದ. ಅಡಿಗೆ ಕೆಲಸ ಮಾಡ್ಕೊಂಡೆ ಪ್ರಾಪಸ್ ಹೇಳ್ತಾ ಇದ್ದ. ಇವತ್ತು ಪ್ರಾಪಸ್ ಹೇಳಕ್ಕೆ ನಾನು ಬಂದು ಪಾಸ್ಟ್ ಆಗ್ಬೇಕಂತಲ್ಲ, ನೀನ್ ಡ್ರೈವರ್ ಕೆಲಸ ಮಾಡ್ಕೊಂಡ್ರೆ ಅನೇಕರಿಗೆ ನೀನ್ ಪ್ರಾಪಸ್ ಹೇಳಬಹುದು.